ಮೈಸೂರು ದಸರಾ ಫಸ್ಟ್ ಡೇ ಫ್ಲವರ್ ಶೋ ಹೇಗಿದೆ ಅಂತ ನೋಡ್ಕೊಂಡ್ರೆ ಬರೀ. ಮೈಸೂರು ದಸರಾ ನಮ್ಮ ಭಾರತಕ್ಕೆ ಅತ್ಯಂತ ಪ್ರಸಿದ್ಧ ಮತ್ತು ಜನಪ್ರಿಯ ಹಬ್ಬ, ನಿಮ್ಮೆಲ್ರಿಗೂ ಗೊತ್ತಿದೆ. ಹೀಗೆ ನಮ್ಮಕ್ಕನ ಮಗಳು ಸರ್ಪ್ರೈಸಿಂಗ್ ಆಗಿ ನಮ್ಮ ಮನೆಗೆ ಬಂದರು. ಸರಿ, ಎಲ್ಲರೂ ಹೋಗೋಣ, ಮೈಸೂರು ನೋಡ್ಕೊಂಬರೋಣ ಅಂತ ಹೊರಟ್ವಿ. ಮೈಸೂರಲ್ಲಿ ಫಸ್ಟ್ ನಮ್ಮ ಮನಸ್ಸನ್ನು ಸೆಳೆಯೋದು ಫಲಪುಷ್ಪ ಪ್ರದರ್ಶನ. ಫಲಪುಷ್ಪ ಪ್ರದರ್ಶನಕ್ಕೆ ಹೋದ್ವಿ. ಎಂಟ್ರಿನಲ್ಲಿ ತುಂಬ ಖುಷಿಯಾಯಿತು. ವೆರೈಟೀಸ್ ಆಫ್ ಫ್ಲವರ್ಸ್ನ ಬೆಳೆದಿದ್ರು, ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಅದು ನಮಗೆ ಕಾಣಿಸ್ತಾ ಇದ್ದವು, ಡಿಫ್ರೆಂಟ್ ಶೇಪ್ಸ್ ಅಂತಲೇ ಹೇಳ್ಬೋದು. ಮತ್ತು ಡಿಫ್ರೆಂಟ್ ಕೈಂಡ್ಸ್ ಆಫ್ ಹಾರ್ಟ್ ಕೂಡ ಇತ್ತು ಅಲ್ಲಿ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಫ್ಲವರ್ಸು ಇತ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ನಮ್ಮ ದೇಶದ ಅತ್ಯಂತ ಹೆಮ್ಮೆಯ ಚಂದ್ರಯಾನ ಕೂಡ ನೀವು ನೋಡ್ತಾ ಇದ್ದೀರಾ. ಹಾಗೆ ವಿಘ್ನ ವಿನಾಶಕ ಗಣೇಶನನ್ನ ಸ್ಮರಿಸ್ತಾ ಹಾಗೆ ನಾವು ಮುಂದಡಿಯಿಟ್ವಿ. ನಮ್ಮ ಮೈಸೂರು ಅರಮನೆಯ ಆಸ್ಥಾನದ ಒಂದು ಮಾದರಿ ಮೈಸೂರು ಅರಮನೆ ಮಂಡಳಿ. ಮಹಿಳಾ ಸಬಲೀಕರಣಕ್ಕೆ ಈಗಿನ ಸರ್ಕಾರ ಅತ್ಯುನ್ನತವಾದಂತಹ ಒಂದು ಕೊಡುಗೆಯನ್ನು ನೀಡಿತು. ಅದೇ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಅದರ ಮಾದರಿಯನ್ನು ಈಗ ನಾವು ನೋಡ್ತಾ ಇದ್ದೀವಿ. KSRTC ಬಸ್ ಮಹಿಳೆಯರಿಗೆ ಉಚಿತವಾದಂತಹ ಪ್ರಯಾಣ, ಹಾಗೆ ಅನ್ನಭಾಗ್ಯ, ಗೃಹಜ್ಯೋತಿ, ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ನೆನಪು ಮಾಡಿಕೊಡುವಂತಹ ಮಾದರಿಗಳು, ಹಾಗೆ ಸ್ಟಾರ್ ಸುವರ್ಣ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಭೂಪಟ, ಹಾಗೆ ನಮ್ಮ ಮಾತೃಭಾಷೆಯ ಹೆಮ್ಮೆಯ ಅಕ್ಷರಮಾಲೆಯ ನಾಲ್ಕು ವರ್ಣಗಳು. ಕೆಲವು ಅಲಂಕಾರಗಳಂತೂ ತುಂಬ ಕ್ರಿಯಾತ್ಮಕವಾಗಿತ್ತು. ಡೈರಿ ಡೇ ಐಸ್ ಕ್ರೀಮ್ ಕಂಪನಿಯ ವತಿಯಿಂದ ಫುಟ್ಬಾಲ್ ಪಂದ್ಯದ ಒಂದು ಮಾದರಿ ಆಯೋಜನೆ ಮಾಡಲಾಗಿತ್ತು. ಹಾಗೆ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಪಂದ್ಯದ ಮಾದರಿ, ಹಾಗೆ ಬ್ಯಾಡ್ಮಿಂಟನ್ ಪಂದ್ಯದ ಒಂದು ಮಾದರಿ, ಸೈಕಲ್ ಪ್ಯೂರ್ ಅಗರಬತ್ತಿಯವರ ಕಡೆಯಿಂದ ಚಾಮುಂಡಿ ಬೆಟ್ಟದ ಒಂದು ಮಾದರಿ, ಹಾಗೆ ಚಾಮುಂಡಮ್ಮನವರ ಕಲಾಕೃತಿಯನ್ನು ನಿರ್ಮಿಸಿ ಆಗಷ್ಟೇ ಪೂಜೆಯನ್ನು ಮುಗಿಸಿ ಅಲ್ಲಿ ಬರುವಂತಹ ಎಲ್ಲ ಜನರಿಗೂ ಕೂಡ ಅವರು ಪ್ರಸಾದದ ರೂಪದಲ್ಲಿ ಲಡ್ಡು ವಿನಿಯೋಗವನ್ನು ಮಾಡಿದ್ರು. ಅಲ್ಲಿರುವಂತಹ ಎಲ್ಲ ಮರಗಳಿಗೂ ಹೀಗೆ ಬಗೆ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು. ನಿಜಕ್ಕೂ ಕಣ್ಣಿಗೆ ಎಷ್ಟು ಆನಂದ ಕೊಡ್ತು, ಮನಸ್ಸಿಗೆ ಎಷ್ಟು ತೃಪ್ತಿಯನ್ನು ಕೊಡ್ತು. ಇನ್ನು ಮುಂದಿನ ಸರದಿ ಮಕ್ಕಳಿಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳಬೇಕು. ಗೇಮ್ಸ್, ವಾವ್, ವೆರೈಟೀಸ್ ಆಫ್ ಗೇಮ್ಸ್ ಇತ್ತು. ನಿಜಕ್ಕೂ ಅದು ಸಖತ್ವ ಆಕರ್ಷಣೀಯವಾಗಿತ್ತು. ಮತ್ತು ಮಕ್ಕಳಿಗೆ ಯಾವ ಗೇಮನ್ನು ಆಡಲಿ ಅನ್ನೋ ಥರ ಕನ್ಫ್ಯೂಷನ್ ಮಾಡೋ ಥರ ಇತ್ತು, ಅಷ್ಟು ಥರ ಥರದ ಆಟಗಳು ಅಲ್ಲಿತ್ತು. ನಾವು ಕೂಡ ಮಕ್ಕಳೊಂದಿಗೆ ಮಕ್ಕಳಾಗಿ ಮಕ್ಕಳ ಜೊತೆಗೂಡಿ ಒಂದೆರಡು ಆಟಗಳನ್ನು ಆಡಿದ್ವಿ. ತುಂಬಾ ಮಜಾ ಕೊಡ್ತು ಗೇಮ್ಸು. ನೀವು ಕೂಡ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ನ ಕರ್ಕೊಂಡು ಹೋಗಿ ಬನ್ನಿ.
ಸಿಕ್ಕಾಪಟ್ಟೆ ಖುಷಿ ಕೊಡ್ತು ನಮ್ಗದ್ದು ಇಲ್ಲಿರುವಂತಹ ಗೇಮ್ಸು ಮತ್ತೆ ಅಲ್ಲಿನ ಅಲಂಕಾರ ವಿವಿಧ ಮಾದರಿಗಳು ಹಾ ತುಂಬಾನೇ ಖುಷಿ ಕೊಡ್ತು. ಮಿಸ್ ಮಾಡ್ಕೊಳ್ಳೇಬೇಡಿ, ನಾಳೆನೇ ಹೋಗಿ ಬನ್ನಿ. ಅಲ್ಲಿರುವಂಥ ಎಲ್ಲ ಗೇಮ್ಸ್ನ ಆಡೋ ಅಷ್ಟರಲ್ಲಿ ಕೇಳಬೇಕಾ, ಹೊಟ್ಟೆ ತುಂಬ ಹಸಿವಾಗಿತ್ತು. ಅಷ್ಟೇ ಅಲ್ಲ, ಅಲ್ಲಂತೂ ಎಲ್ಲ ಥರದ ತಿಂಡಿ ತಿನಿಸುಗಳ ಅಂಗಡಿಗಳಿತ್ತು. ಘಮ 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 ವಾಸನೆ, ಅಭಾ, ಚುರ್ಮುರಿ, ಗೋಬಿ ಕಾರ್ನರ್ಸ್, ಐಸ್ ಕ್ರೀಮ್, ಕ್ಯಾಂಡೀಸ್, ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟ ಆಗುವಂಥ ಎಲ್ಲ ಥರದ ತಿಂಡಿ ತಿನಿಸುಗಳಿತ್ತು. ಅಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲನೂ ತಿನ್ಕೊಂಡು ನಮ್ಮ ಈ ಒಂದು ಫಲಪುಷ್ಪ ಪ್ರದರ್ಶನದ ಜರ್ನಿಯನ್ನು ಕಂಪ್ಲೀಟ್ ಮಾಡಿದ್ವಿ. ನಮಗಂತೂ ತುಂಬಾ ಖುಷಿ ಕೊಡ್ತು. ಇನ್ನೂ ಏನು ನೋಡ್ತಾ ಇದ್ದೀರಾ? ನಾಳೆನೇ ಹೋಗಿ ಬನ್ನಿ. ನಮ್ಮ ಮೈಸೂರು ನಮ್ಮ ಹೆಮ್ಮೆ.